ಅಲ್ಲ ಪಾರ್ವತ ಒಳಗೆ ಹೋಗಿ ಕುತ್ಕೊಳ್ಳೋಣ ಅಂದ್ರೆ ಅದನ್ನು ಕೇಳಲ್ಲ ನೀವು ಇಲ್ಲಿ ಕುತ್ಕೊಂಡ್ರಪ್ಪ ಸುಮ್ಮನೆ ಅಂತ ಗೊತ್ತಿರಲ ನೀವು ಬರೆದು ಎಷ್ಟು ದಿವಸ ಆಗಿ ಹೋಗಿದೆ ಏ ಪಾಪಣ್ಣನ ಕೇಳಿದ್ರೆ ನಿನ್ನೆ ದಿನಾನು ನಮ್ಮ ಅಮ್ಮನ ಮೊದ್ಲು ತಿರುಗಾಟ ಅಂತ ಹೇಳ್ತಿದ್ದೆ ಹೌದಾ ಯಾಯ ಮದುವೆಗೆ ಹೋಗಿದ್ರೆ ನಂಗೊಂದು ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ ಮರ ನಾ ಕಪ್ಪಳ ಮಾಡೋಣ ಅಂತ ಹಾಕಿಂಡ ನಮ್ಮನೇಲಿ ಇವ್ರದ್ದು ಗಲಾಟೆ ಗಲಾಟೆ ಎಲ್ಲ ಕಡೆ ನಾನೇ ಹೋಗಬೇಕು ನೋಡಿದ್ರೆ ಏನಂತಾರೆ ಕಡಿಕೆ ಒಗ್ನೇ ತಿರುಗ್ತಾನೆ ಅದನ್ನು ಎಲ್ಲಿಗೂ ಕಳಿಸಲ್ಲ ಅಂದ್ಕೋತಾರೆ ನೀ ನೋಡಿದ್ರೆ ಎಲ್ಲಿಗೂ ಹೋಗೋಲ್ಲ ಅಂತ ಅಂತೇಳಿ ಏನು ಇದು ಮಾಡ್ತಿದ್ರು ನಿನ್ನೆ ಎರಡು ದಿನ ನಮ್ಮ ಪಟಾಕಿನ ಕಳಿಸಿದ್ದು ಗುಂಡಿನ ಪಟಾಕಿನ ಜತೆ ಮಾಡಿ ಕಳಿಸಿದ್ದೆ ಥೋ ಬ್ಯಾಡ ಸೀತಾ ಇಲ್ಲೇ ತಣ್ಣಗಾಗ್ತದೆ ಒಂದು ಬೆಳಗ್ಗೆ ಕೂರಣ ಅಂತ ಕಾಣ್ತದೆ ನಮ್ಮ ಮನೇಲಿ ನೋಡಿದೆ ಹಿಂಗೆ ಚಿಟ್ಟೆ ಮೇಲೆ ಕೂದರೂ ಒಂಥರ ಸೆಕೆ ಮರತಿ ಅಂತ ಕೇಳ ನಿಮ್ಮ ಮನೇಲಿ ಒಳ್ಳೆ ತಣ್ಣಗೆ

ಓ ಅವ್ರ ಮನೆ ಹೀಗ ಸೆಟ್ಲ್ಮೆಂಟ್ ಮಾಡ್ಸಿದ್ದು ನಾನೆಲ್ಲ ಪರತಕ್ಕ ನೀವು ಹಂಗೆಲ್ಲ ಹೇಳಿದಿರಿ ರೀ ಕಡೆ ಚೆನ್ನಾಗಾದ್ರೆ ಯಾರು ಹೇಳಲ್ಲ ಮಾರ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದರೆ ಹಿಂಗಿದ್ದರು ಇಂಥವ್ರು ಸೆಟ್ಲ್ಮೆಂಟ್ ಮಾಡಿಸಿದ್ರು ಅಂತ ಕುತ್ಕೋತಾರೆ ನಾನು ಹಾಗೆ ಸೆಟ್ಲ್ಮೆಂಟಿಂದು ಸುದ್ದಿಗೆ ಹೋಗಲ್ಲ ಅವ್ರದೆಲ್ಲ ಮಾತುಕತೆ ಆದಮೇಲೆ ನಾನು ಕೊಟ್ಟಿದ್ದಿಲ್ಲೇ ಅಂತ ಗೊತ್ತಾದ್ಮೇಲೆ ನಮ್ಮ ತಮ್ಮೇನ ಹೇಳಿದ್ನಂತೆ ಆಮೇಲೆ ಹೇಳಿ ತಮ್ಮನ ಹತ್ರ ಹೇಳಿದ್ದಷ್ಟೇ ಅವಾಗ ನಾನು ಹೇಳಿದೆ ಹಿಂಗೆ ನಮ್ಮರಯ್ಯ ಗೊತ್ತು ಇಲ್ಲೇ ಅಂತ ಅಷ್ಟು ಬಿಟ್ಟರೆ ಸೆಟ್ಲ್ಮೆಂಟೇನು ನಾವು ಮಾಡ್ಸಿದ್ದಲ್ಲ ಸೈ ಹಲವು ಅಲೋ ಒಂದು ಪಕ್ಷ ಸೆಟ್ಲ್ಮೆಂಟ್ ಮಾಡಿಸಿದ್ರೆ ಅದರಲ್ಲಿ ಏನು ಖಾಲಿ ಹೋಗೋದೇನಿಲ್ಲ ಬಿಡು ಹಂಗೆ ನಿನ್ನಗೆಲ್ಲರೂ ನಮ್ಗೆ ಹಾಕಬೇಕು ನಮ್ಗೆ ಬೇಕು ಅಂತ ಕೂತ್ರೆ ಒಂದು ಗಂಡಿಗೆ ಒಂದು ಹೆಣ್ಣು ಹುಡ್ಕೊಳೋದು ಯಾರ ಅವರವರೇ ಹುಡ್ಕೊಳ್ಳೋಕಾಗ್ತದೆ ಅನ್ಸೀತಾ ಹೋಗಲಿ ಬಿಡು ಅದು ಅಂತಾರ ಕೇಳಿ ಇವಾಗ ಸಾಯಂಕಾಲ ಮಾತ್ರ ಹೋಗ್ಬೇಕು ಅಲ್ಲಿ ನಮ್ಮ ಕಡೆಯವರು ಬರ್ತಾರಲ್ಲೇ ನಮ್ಮ ಕಡೆ ಅನ್ನೋದು ನಿಮ್ಮ ಕಡೆಯವರು ಬರ್ತಾರೆ ನಿನ್ನ ತಮ್ಮ ಗೊತ್ತಿರ್ಬೇಕಲ್ಲ ಗೊತ್ತೇನು ನೆಂಟು ಅಂತ ಆದಮೇಲೆ ಗೊತ್ತಾರ ಬರ್ತಾರೆ ಅವರೆಲ್ಲ ಒಂದು ತಂಡದ ತಂಡನೇ ಆಧಾರೆ ಮಾರ ಜೋರಾಗಿ ಮಾಡ್ತಾರಂತ ಬರೀ ಊರು ಮನೆಯರಿಗೆ ಮಾತ್ರ ಅಂತ ಜೋರಾಗೇ ಇರ್ಬೋದೇ ಸೀತಾ ಹಂಗೆ ಸಾಧಾರಣಕ್ಕಾಗದವರು ನಾವೇನು ಭಾಳ ಹತ್ರದರೇನಲ್ಲ ಪೂರಿ ಫ್ಯಾಮ್ಲಿನ ಕರೆಯೋದಾಗಿದ್ರೆ ಅವ್ರು ಇದನ್ನು ಮಾತ್ರ ಕರ್ಕೊತಿದ್ರು ನಮ್ಮನೆಲ್ಲ ಅಂತ ಕರಿತಿದ್ರು ಖುದ್ದಂಬ ಬಂದೇ ಬಿಡ್ಬೇಕು ಅಂತ ಸಂಗ್ರಣೆ ಹೋಗ್ಯಾರೆ ಎಲ್ಲರೂ ಬಲ್ಲಿ ಅಂತ ಹೇಳ್ಯಾರೆ ಜೋರಾಗಿಲ್ಲದಿದ್ರೆ ಹಂಗೆ ಹೇಳ್ತಾರಾ ಹೌದಾ ನಮ್ಮ ಮನೇಲಿ ಇವ್ರಿಗೆ ಏ ಬೆಳಗ್ಗೆ ನಾನು ಹೋಗ್ಬೇಕು ಅಲ್ಲಿ ಊರು ಮನೆಯರೆಲ್ಲ ಬರ್ತಾರಲ್ಲ ಅಂತ ಆಸೆ ಮಾಡಿ ಹೊರಟಿದ್ದೆ ಮತ್ತು ಇವರು ಹೇಳಿದ್ರು ಕೈಯ್ಯೂಟ ಅಂತ ಸೋಮವಾರ ನಾನು ಹೋಗ್ಕೊಂಡು ಅದನ್ನು ತಿನ್ನೋಲ್ಲ ಇದನ್ನು ತಿನ್ನೋಲ್ಲ ಅಂತ ಹೇಳ್ತಿರೋದೆ ಅಂತ ಅಂತ ನಾ ಹೋಗಕ್ಕೆ ಹೋಗ್ಲ ನೆಂಟೂಟಕ್ಕೆ ಬಂದರೂ ಒಂದು ಕೆಲಸ ಪಾರ ತ ಕೈಗೆ ನಾನೇನು ತಿನ್ನಲ್ಲ ಬಂದಲ್ಲಿ ಎಂತ ಮಾಡೋದು ನೋಡಮ್ ಹೇಳಿ ಓ ಚತ್ರೋ ಇಂದು ಕೈಯ್ಯೂಟ ಅಂತ ಒಂದು ಕೈಯ್ಯೂಟ ಆದಮೇಲೆ ಮತ್ತೊಂದು ನೆನ್ಟುಟ ಮನೇಲಿ ಅಂತ ಕೆಟ್ಕೊತಾರೆ ಮರತಿ ಏನಪ್ಪ ಈಗ ಬತ್ತ ಬತ್ತ ಜನ ಎಲ್ಲ ಒಂದೊಂದೇ ಹೊಸ ಹೊಸ ರಿವಾಜ್ ಶುರು ಮಾಡ್ತಾರೆ ಎಲ್ಲ ಅವಾಗ ಮನೆಯಲ್ಲೇ ಇದು ಮಾಡೋಕ್ಕಾಗಲ್ಲ ಸಣ್ಣ ಮನೆಯಾದ್ರೆ ಜಾಕ್ಸೋಕ್ಕಾಗಲ್ಲ ನೆಂಟೋಟ ಅಲ್ಲೇ ಮಾಡೋಣ ಅಂತ ಮಾಡ್ತಿದ್ರ ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಮೊನ್ನೆ ಇವ್ರ ಮನೇಲ್ಲೇ ಹಂಗೆ ಮಾಡಿದ್ರಂತೆ ಹ್ಞೂ ಪರತಕ್ಕ ನಾನು ಬೆಳಿಗ್ಗೆ ಇವ್ರ ಹತ್ರ ಹಾಗೆ ಹೇಳಿದೆ ಮದುವೆ ಮನೆ ಅಂದರೆ ಬಟ್ಟೆ ಬಂಗಾರ ಇದೆಲ್ಲದಕ್ಕಿಂತ ಊಟದ ಖರ್ಚೇ ಜಾಸ್ತಿ ಆಗ್ತದೇನು ನೋಡೋ ಅಂಕಲ್ ಸುಮಾರು ದಿವಸ ಆತದ್ರಿ ಈಗ ಅವ್ರು ಮಾಡ್ದಂಗೆ ನಾವು ಮಾಡ್ಬೇಕಾಗ್ತದಲ್ಲ ಒಂದೊಂದ್ಸರ್ತಿ ಧ್ವನ ಮಾಡಿದ್ರೆ ಕಣ್ಣಿಗೆ ನಿದ್ದೆ ಆಗ್ತಲ್ಲ ಆಗಲಿ ಆಗಲಿ ಮರತಿ ಸೀತ ನೀ ಅಂತ ಕಷ್ಟ ತಲೆ ಕೆಡ್ಸೀಣದ ಅಲ್ಲ ನಾವು ಕೈಯಲ್ಲಿ ಎಂಥದ್ದು ಇಲ್ಲದೆ ಇದ್ದ ಈಗಾರು ಎಂಥರು ಒಂಚೂರು ಅಕ್ಕಳು ಅಡಿಕೆ ಆತದಂತ ಅಂತ ಅವಾಗೆಲ್ಲ ಎಂತ ಆತಿತ್ತು ನೋಡೋಣ ಹೇಳ ಮಾಡಲ ನಾವು ಮದುವೆ ಹಬ್ಬ ಎಂಥದನಾ ಸುಮ್ಮನಿರು ಇರು ಗುರುಬಲ ಕೂಡಿ ಬಂದಾಗ ತನ್ನ ತಾನೇ ಆತದ ಅಲ್ಲ ಪುಟ್ಟಕ್ಕೂ ನೋಡಿದ್ರೆ ಯಾರೀನಾತೆ ಸೀತಾ ಬರಲೇ ಇಲ್ಲ ಸಜ್ಜಿಕೆ ಗೊತ್ತದು ಬರ್ತದೆ ಇನ್ನೊಂದು ವಾರದಲ್ಲಿ ಬರ್ತದೆ ಅವು ಕಲ್ಬಿದ್ದವು ಯಾವಾಗ ಪರೀಕ್ಷೆ ಎಂತ ಅವ್ರದ್ದೆಲ್ಲ ಗೊತ್ತಾಗಲ್ಲ ಮರ ಅದಕ್ಕೂ ಒಂದು ಮತ್ತೊಂದು ಸ್ವಲ್ಪ ದಿವಸಕ್ಕೆ ಈಗ ಬರ್ತೀನಿ ಅಂತ ಹೇಳಿತ್ತು ಮೊನ್ನೆ ನೋಡಿದ್ರೆ ಇದ್ದಕ್ಕಿದ್ದಂತೆ ಕಾಲೇಜಲ್ಲಿ ಎಂಥದ್ದು ಫಂಕ್ಷನ್ನು ರಜೆ ಕೊಡೋಲ್ಲ ಅಂತ ಕೂತ್ರಂತೆ ಏನು ಸಾಯ್ತಿರಿ ಅದಕ್ಕೂ ಈಗ ಎಂದಿಲ್ಲಿಗೆ ಬರ್ತೀನಿ ಅನ್ನಂಗಾಗಿದೆ ಅವನು ಸಪ್ರೇಟ್ ಅವ್ ಅಲ್ಲ ಇಂಥ ಮದುವೆ ಹಬ್ಬ ಆದ ದಿನದಲ್ಲಿ ಅವ್ರು ನಾಲ್ಕು ದಿನ ಮನೆಗೆ ಕಳಿಸ್ದೆ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿರೋ ನನ್ನ ಕಡೆ ಹೋದಲ್ಲ ಗೊತ್ತಾಗದ ಯಾರೋ ಏನು ಎತ್ತ ನೋಡೋಕೆ ಹೆಂಗದಾರೆ ಅಂತ ಅದರಲ್ಲೂ ನಮ್ಮ ಪುಟಕಂಕನ್ ಮದುವೆ ಮನೆಗೆ ಹೋದರೆ ಇಷ್ಟು ಜನ ಹುಡುಗಣ್ಣು ಕೇಳ್ಬೇಕೇನ ಇಷ್ಟ ಜನ ಕೇಣಬೇಕೇನ ನಾನು ಮೊನ್ನೆನೇ ಒಂದಿನ ಪಪ್ಪಣ್ಣನ ಹತ್ರ ಹೇಳ್ತಾಯಿದ್ದೆ ನಾ ಕಾಯ್ತಿದ್ದಿದ್ದು ಹೌದು ಕಾಯ್ತಿದ್ದೀನಿ ಯಾರು ನನ್ನ ಹತ್ರ ಒಂದು ಪುಟಕ್ಕಂತದ್ದು ಹೇಳ್ಬೇಕು ಅಂತ ಕೇಳ್ಬೇಕು ಅಂತ ಖುಷಿ ಖುಷಿಯಲ್ಲನೆ ಸೀತಾ ಒಂಥರ ಹೇಳ್ಕಿನಕ್ಕೆ ಹೇಳ್ತೀನಿ ಇಂಥ ಹುಡುಗಿನ ಮದುವೆಯಾಗಿ ಹೋಗ್ಬೇಕಾರೆ ನಿಮ್ಗೆ ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತೀನಿ ಹೇಳ್ತೀನಿ ಕೇಳ್ಬೇಕು ಯಾರು ಅಂತ ಕಾಯ್ತಿದ್ದೀನಿ ಹಾಗೆಲ್ಲ ಭಾಳ ಅಂತ ಹೇಳಕ್ಕೆ ಹೋಗ್ಬೇಡಿ ಪಾರ್ವತಕ್ಕ ಇವರು ಇವ್ರು ಒಂದಾಗಿದ್ದು ಹಿಂಗೆ ಹೇಳ್ತಾರೆ ಅಂತ ತಿಳ್ಕೊತಾರೆ ಕಡಿಕೆ ಇಲ್ಲಪ್ಪ ಬಾಳೆ ಅಂತ ಇದ್ದಿದ್ದೀನಿ ನೀವು ಹೇಳೋದಷ್ಟೇ ಅಲ್ಲ ಸೀತಾ ಇದೊಂದು ಕೆಲಸ ಆಗ್ಯದಲ್ಲ ಎಂತ ಯಾರು ಕೇಳರಾ

ಬರೀ ನಮ್ಮ ಪಾಪನ ಹೇಳಿದ್ದಾಗಿದ್ರೆ ನಾನು ಇದು ಮಾಡ್ತಿರ್ಲ ಮಲಿತಾ ಫೋನ್ ಮಾಡಿದ್ದೆ ಮೊನ್ನೆ ಭಾಳ ಬೇಜಾರು ಮಾಡ್ತಿತ್ತು ಹಿಂಗೆ ಆಗ್ಬಿಡ್ತಲ್ಲ ಪಾರ್ವತ ನನ್ನ ಕತೆ ಏನು ಮಾಡಲಿ ನಾನು ಅಂತ ಆ ಮಗಳು ಅದು ಭಾಳ ಒಂಥರ ಈಗಿನ ಹುಡುಗರು ಹಂಗೆ ಇದು ಮಾಡಲು ಅಲ್ಲಂತೆ ಸಣ್ಣ ಏನಾದ್ರು ಒಂದು ಸಿಕ್ಕಿಬಿಟ್ರೆ ಕೊರ್ ಕೊರ್ಕೊರ್ ಉಪ್ಪು ತಿಂದು ಕೋಳಿ ಬರ್ದಂಗೆ ಆತಿರ್ತದೆ ಮನೇಲಿ ಅವ್ರ ಮಖ ನೋಡೋಕ್ಕಾಗಲ್ಲ ಅಂತ ಅಳ್ತಿತ್ತು ಧೈರ್ಯ ಹೇಳೋಣ ಅಂದರೆ ಅದನ್ನೂ ಕೀನಲ್ಲ ಅದು ಸಣ್ಣ ಮಗಳು ಮಗಳದೆಯಲ್ಲ ಚಿಟಿಂಗಿ ಮೀನು